त्रिमूर्ति रूपा दत्तात्रेय त्रिगुणातीता दत्तात्रेय अनसूयतनया दत्तात्रेय आश्रितरक्षक दत्तात्रेय त्रिमूर्ति रूपा दिगंबरा दिगंबरा श्रीपादवल्लभ दिगंबरा 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 श्रीपादवल्लभ दिगंबरा ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಗಾಣಗಾಪುರ ಶ್ರೀ ದತ್ತಾತ್ರೇಯ ಮಂದಿರ. ದತ್ತಾತ್ರೇಯರ ಪುನರ್ಜನ್ಮವಾದಂತಹ ಶ್ರೀ ನರಸಿಂಹ ಸರಸ್ವತಿಯವರು 23 ವರ್ಷಗಳ ಕಾಲ ನೆಲೆ ನಿಂತು ಶ್ರೀ ಶೈಲಕ್ಕೆ ನಿರ್ಗಮಿಸಿದಂತಹ ಸ್ಥಳ. ಭೀಮ ಅಮರಜಾ ನದಿಗಳ ಪುಣ್ಯ ಸಂಗಮ ಕ್ಷೇತ್ರ. ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರನ ಅವತಾರವೇ ದತ್ತಾತ್ರೇಯ ಕ್ಷೇತ್ರ. ಜನರನ್ನು ಭಾವ ಪರವಶರನ್ನಾಗಿಸುವ ಕ್ಷೇತ್ರವೇ ದತ್ತಾತ್ರೇಯ ಕ್ಷೇತ್ರ. ಇಂತಹ ಒಂದು ಕ್ಷೇತ್ರದ ದರ್ಶನ ಪಡೆಯಲು ನಾವಿಂದು ಬಂದಿದ್ದೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ ಬನ್ನಿ, ನಿಮಗಿದು ಆದರದ ಸ್ವಾಗತ. ಕನಿಷ್ಠ 5 ಮನೆಗಳಲ್ಲಾದರೂ ಭಿಕ್ಷೆ ಕೇಳಿ ಸೇವೆ ಮಾಡಬೇಕು ಎಂಬುದು ಜನರ ನಂಬಿಕೆ ಇಲ್ಲಿ. ಇದನ್ನು ಮದಕರಿ ಅಂತ ಕರೀತಾರೆ. ಮಾರ್ಗಶಿರ ಶುಕ್ಲ ಪಕ್ಷ ಚತುರ್ದಶಿ ಶ್ರೀ ಗುರು ದತ್ತಾತ್ರೇಯರ ಜಯಂತಿ. ಇದನ್ನು ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ದೇಶದೆಲ್ಲೆಡೆ ಆಚರಿಸಲಾಗುವುದು. ನಿಂತ ಭಂಗಿಯಲ್ಲಿರುವ ದತ್ತನು 3 ಮುಖ 6 ಕೈಗಳನ್ನು ಹೊಂದಿ ಕಾವಿ ವಸ್ತ್ರಧಾರಿ ಆಗಿರುತ್ತಾನೆ. ಕೆಳಗಿನ 2 ಕೈಗಳಲ್ಲಿ ಮಾಲಿಕೆ ಕಮಂಡಲು, ಮಧ್ಯದ 2 ಕೈಗಳಲ್ಲಿ ಡಮರುಗ ತ್ರಿಶೂಲ, ಮೇಲಿನ ಕೈಗಳಲ್ಲಿ ಗಧೆ ಶ್ರೀಚಕ್ರಗಳಿವೆ, ಪಕ್ಕದಲ್ಲಿ ಆಕಳು, ಇದು ಕಾಮಧೇನುವಿನ ಸಂಕೇತ, ಹಾಗೆ 4 ನಾಯಿಗಳು 4 ವೇದಗಳ ಸಂಕೇತ. ವಿಗ್ರಹದ ಮುಂದೆ ನಿರ್ಗುಣ ಪಾದುಕೆಗಳಿವೆ. ಈ ಪಾದುಕೆಗಳಿಗೆ ಜಲಸ್ಪರ್ಶ ಮಾಡುವುದಿಲ್ಲ. ಕೇವಲ ಅಷ್ಟಗಂಧ ಮತ್ತು ಕೇಸರಿ ಇವುಗಳ ಲೇಪನ ಮಾಡುತ್ತಾರೆ. ಈ ಪಾದುಕೆಗಳನ್ನು ಸಂಪುಟದಲ್ಲಿ ಇಡುತ್ತಾರೆ. ಮಠದ ಪೂರ್ವಕ್ಕೆ ಮಹಾದೇವನ ಸ್ಥಾನವಿದೆ, ದಕ್ಷಿಣಕ್ಕೆ ಔದುಂಬರ ಮತ್ತು ಅದರ ಕೆಳಗೆ ಮಹಾದೇವ ಪಾರ್ವತಿ ಇವರ ಮೂರ್ತಿಗಳಿವೆ. ಪಶ್ಚಿಮಕ್ಕೆ ಅಶ್ವತ್ಥ ಮರವಿದೆ. ಅಶ್ವತ್ಥ ಕಟ್ಟೆಯ ಸುತ್ತಲೂ ನಾಗನಾಥ ಮಾರುತಿಯ ಸ್ಥಾನಗಳು ಮತ್ತು ತುಳಸಿ ವೃಂದಾವನವಿದೆ. ಪಾದುಕೆಗಳ ದರ್ಶನಕ್ಕಾಗಿ ಬೆಳ್ಳಿ ಲೇಪನದ ಚಿಕ್ಕ ಕಿಂಡಿ ಇದೆ. ಗ್ರಾಮದಿಂದ 1 ಮೈಲಿನ ದೂರದಲ್ಲಿ ಭೀಮ ಅಮರಜಾ ನದಿಗಳ ಸಂಗಮವಿದೆ. ಅದರ ಸಮೀಪ ಭಸ್ಮದ ಗುಡ್ಡವಿದೆ. ಸಂಗಮ ಸ್ಥಾನದಲ್ಲಿ ಸಂಗಮೇಶ್ವರ ದೇವಸ್ಥಾನದ ಮುಂದೆ ಶ್ರೀ ಗುರುಗಳ ತಪೋಭೂಮಿ ಇದೆ. ಹಾಗೆಯೇ ಗಾಣಗಾಪುರ ಪರಿಸರದಲ್ಲಿ ಷಟ್ಕುಲ ತೀರ್ಥ, ನರಸಿಂಹ ತೀರ್ಥ, ಭಗೀರಥ ತೀರ್ಥ, ಪಾಪವಿನಾಶಿನಿ ತೀರ್ಥ, ಕೋಟಿ ತೀರ್ಥ, ರುದ್ರಪಾದ ತೀರ್ಥ, ಚಕ್ರತೀರ್ಥ ಮತ್ತು ಮನ್ಮಥ ತೀರ್ಥ ಎಂಬ ಅಷ್ಟ ತೀರ್ಥಗಳು ಇವೆ. ಶ್ರೀ ದತ್ತ ಹಾಗೂ ಪಾದುಕೆಗಳ ಸೇವೆಯಿಂದ ಸರ್ವ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಜನರ ನಂಬಿಕೆ. ದೇವಾಲಯದಲ್ಲಿ ಅಶ್ವತ್ಥ ವೃಕ್ಷವೂ ಇದೆ. ಇಷ್ಟೆಲ್ಲ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಈ ದತ್ತಾತ್ರೇಯ ಕ್ಷೇತ್ರದಲ್ಲಿ ಹಾಗಾದರೆ ದತ್ತಾತ್ರೇಯನ ಜನನ ಹೇಗೆ ಆಗಿರಬಹುದು ಅಂತ ಯೋಚನೆಯ ಇದಕ್ಕೆ ಹಲವಾರು ಕಥೆಗಳು ಇವೆ. ಅವುಗಳಲ್ಲಿ ನಾನು ಕೇಳಿ ತಿಳಿದಿರುವುದನ್ನು ನಾನಿಲ್ಲಿ ನಿಮಗೆ ತಿಳಿಸುವೆ. ಸುಮತಿ ಹಾಗೂ ಕೌಶಿಕರ ದಾಂಪತ್ಯ ಜೀವನದ ಕಥೆಯೇ ಶ್ರೀ ದತ್ತಾತ್ರೇಯ ಜನನಕ್ಕೆ ಮೂಲ ಕಾರಣ. ಹೌದಾ? ಹಾಗಾದರೆ ಈ ಸುಮತಿ ಮತ್ತು ಕೌಶಿಕರು ಯಾರು?
ಇವರಿಗೂ ಅನಸೂಯ ಮಾತೆಗೂ ಏನು ಸಂಬಂಧ ಎಂಬ ತಳಮಳ ಮನದಲ್ಲಿ ಮೂಡುವುದು ಸಹಜ. ಈಗ ಆ ಕಥೆಯನ್ನು ಕೇಳುವ ಬನ್ನಿ. ಅತ್ರಿ ಮಹರ್ಷಿಗಳು ಘೋರ ತಪಸ್ಸನ್ನಾಚರಿಸಿ ಅವರು ಅಂಥ ಒಂದು ಸಂದರ್ಭದಲ್ಲಿ ಅವರ ಪತ್ನಿ ಅನಸೂಯ ಮಹಾಪತಿವ್ರತೆಯಾಗಿದ್ದಳು. ಅತ್ರಿ ಮಹರ್ಷಿಗಳು ಘೋರ ತಪಸ್ಸನ್ನು ಆಚರಿಸುತ್ತಿದ್ದರು. ಅವರ ಪತ್ನಿ ಅನಸೂಯ ಮಹಾಪತಿವ್ರತೆ ಆಗಿದ್ದಳು. ಇವರ ಥರವೇ ಇನ್ನೊಬ್ಬ ಮಹಾಪತಿವ್ರತೆ ಈಗಿನ ಪೈಠಣ ಪ್ರದೇಶದಲ್ಲಿ, ಅಂದರೆ ಈಗಿನ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ. ಅಂದು ಪೈಠಣವನ್ನು ಪ್ರತಿಷ್ಠಾನ ಎಂದು ಕರೆಯುತ್ತಿದ್ದರು. ಆ ಪತಿವ್ರತೆಯೇ ಸುಮತಿ. ಅವಳ ಗಂಡ ಒಮ್ಮೆ ತಪ್ಪು ದಾರಿಯನ್ನು ಹಿಡಿದು ಮನೆ ಬಿಟ್ಟು ಹೊರಟು ಹೋದ. ಅವನಿಗೆ ಮೈಯೆಲ್ಲ ಹುಣ್ಣಾಗಿ ವಿಪರೀತ ಖಾಯಿಲೆಯಾಗಿ ದಾರಿ ಕಾಣದೆ ಪುನಃ ಸುಮತಿ ಬಳಿಗೆ ಬರುವನು. ಈಕೆಯೇ ತುಂಬಾನೇ ಕ್ಷಮಯಾಧರಿತ್ರಿ. ಕೂಡಲೇ ಹುಣ್ಣುಗಳನ್ನು ಚೆನ್ನಾಗಿ ತೊಳೆದು ಔಷಧಿ ಹಾಕಿ ಉತ್ತಮ ಆಹಾರ ಕೊಟ್ಟು ನಡೆಯಲಾಗದ ಅವನನ್ನು ತನ್ನ ಹೆಗಲ ಮೇಲೆ ಕೂರಿಸಿ ಕರೆದುಕೊಂಡು ಹೋಗುತ್ತಾಳೆ. ಆ ಸಂದರ್ಭದಲ್ಲಿ ಅದೇ ಊರಿನಲ್ಲಿ ದೊಡ್ಡ ಅಪರಾಧ ಮಾಡಿದವನಿಗೆ ಮರಣದಂಡನೆ ವಿಧಿಸಿದ್ದರು. ಆ ಅಪರಾಧಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದ. ಅವನನ್ನು ಹುಡುಕುತ್ತಿದ್ದಾಗ ಅವನಂತೆ ಕಂಡ ಇನ್ನೊಬ್ಬನನ್ನು ರಾಜಭಟರು ಹಿಡಿದು ಕರೆತಂದು ಇವನೇ ಅವನು ಎಂದು ಹೇಳುತ್ತಾರೆ ರಾಜನ ಹತ್ತಿರ. ರಾಜನು ಹಿಂದು ಮುಂದು ಯೋಚಿಸದೆ ಅವನನ್ನು ಶೂಲಕ್ಕೆ ಏರಿಸಲು ಆಜ್ಞಾಪಿಸಿದ. ಆದರೆ ಆತ ನಿಜವಾದ ಅಪರಾಧಿ ಆಗಿರಲಿಲ್ಲ. ಆತ ಮಾಂಡವ್ಯ ಋಷಿ. ತನ್ನ ಯೋಗ ಬಲದಿಂದ ಆತ ಸಾಯದೆ ನೇತಾಡುತ್ತಲೇ ಇದ್ದ. ಸುಮತಿ ತನ್ನ ಗಂಡನನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಅದೇ ದಾರಿಯಲ್ಲಿ ಕರೆತರುವಾಗ ಕೌಶಿಕನ ಕಾಲು ಶೂಲಕ್ಕೆ ತಾಗುತ್ತದೆ. ಆಗ ಮಾಂಡವ್ಯ ಋಷಿ ಕುಪಿತಕೊಂಡು, ಸೂರ್ಯ ಹುಟ್ಟುವುದರೊಳಗಾಗಿ ಕಾಲು ತಾಗಿಸಿದವನು ಸತ್ತು ಹೋಗಲಿ ಎಂದು ಶಾಪ ಕೊಟ್ಟರು. ಇದರಿಂದ ಕೋಪಗೊಂಡ ಸುಮತಿ, ಸೂರ್ಯನೇ ನೀ ಉದಯಿಸಬೇಡ ಎಂದು ಸೂರ್ಯನಿಗೆ ಮೊರೆ ಇಟ್ಟಾಗ ಪತಿವ್ರತೆಯ ಮಾತಿಗೆ ಕಿವಿ ಕೊಟ್ಟು ಸೂರ್ಯ ಹುಟ್ಟಲೇ ಇಲ್ಲ. ಸೂರ್ಯನ ಬೆಳಕಿಲ್ಲದೆ ಪ್ರಕೃತಿಯ ಗಿಡ ಮರಗಳು ಬೆಳೆಯಲಿಲ್ಲ. ಕೆಲಸ ಕಾರ್ಯಗಳು ಸ್ಥಗಿತವಾದವು. ಜನರ ಸಂಕಟ ನೋಡಲಾಗದೆ ದೇವತೆಗಳು ಬ್ರಹ್ಮನಲ್ಲಿ ಮೊರೆಯಿಟ್ಟರು. ಆಗ ಬ್ರಹ್ಮ ಇಂದ್ರಾದಿಗಳೊಡಗೂಡಿ ದೇವಾನುದೇವತೆಗಳು ಅತ್ರಿ ಮಹರ್ಷಿಗಳ ಪತ್ನಿ ಅನಸೂಯೆಯ ಬಳಿ ಬಂದು ಸುಮತಿಯಲ್ಲಿ ಸೂರ್ಯ ದೇವರು ಉದಯಿಸುವಂತೆ ಮಾಡಲು ಕೇಳಿಕೊಳ್ಳಬೇಕೆಂದು ಕೇಳಿದರು. ಅವಳಿಗೆ ನಡೆದ ವಿಚಾರವನ್ನೆಲ್ಲ ತಿಳಿಸಿದರು. ಅದರಂತೆ ಅನಸೂಯ ನಡೆದ ವಿಚಾರವನ್ನು, ಆದ ತೊಂದರೆಗಳನ್ನು ಸುಮತಿಗೆ ತಿಳಿಸಲು ಮುಂದಾದಳು. ತಂಗಿ ಸುಮತಿ, ನೀ ಶಾಪವನ್ನು ಹಿಂಪಡೆ. ನಿನ್ನ ಗಂಡನನ್ನು ನಾನು ಬದುಕಿಸಿಕೊಡುವೆ ಎಂದು ಭರವಸೆ ಇತ್ತು. ಶಾಪ ಹಿಂಪಡೆದ ಮೇಲೆ ಕೌಶಿಕನಿಗೆ ಮರು ಜನ್ಮವನ್ನು ನೀಡಿದಳು. ಹಾಗೆ ಪ್ರಕೃತಿಯು ಸಹಜ ಸ್ಥಿತಿಗೂ ಮರಳಿತು. ಇದರಿಂದ ಎಲ್ಲರೂ ಸಂತುಷ್ಟರಾದರು. ಮಾತೆ ಅನಸೂಯಾದೇವಿ ದೇವತೆಗಳನ್ನು ಹಾಗೂ ಸುಮತಿ ಕೌಶಿಕರನ್ನು ರಕ್ಷಿಸಿದ್ದಕ್ಕಾಗಿ ಎಲ್ಲ ದೇವತೆಗಳು ಪ್ರಸನ್ನರಾಗಿ ಅನಸೂಯಾದೇವಿಗೆ ವರವನ್ನು ಕೇಳು ಎಂದರು. ಆಗ ಅನಸೂಯೆ, ಹರಿಹರ ಬ್ರಹ್ಮ ದೇವರು ನನ್ನ ಮಕ್ಕಳಾಗಿ ಜನಿಸಲಿ ಎಂದು ಬೇಡಿದಳು. ಅದರಂತೆ ಅನಸೂಯ ಹಾಗೂ ಅತ್ರಿ ದಂಪತಿಗಳಿಗೆ ಶ್ರೀ ದತ್ತಾತ್ರೇಯನ ಜನನ ಆಗುತ್ತದೆ. ದತ್ತ ಎಂದರೆ ಕೊಟ್ಟಿದ್ದು, ನೀಡಿದ್ದು ಎಂಬ ಅರ್ಥವಿದೆ. ಅಂದರೆ ದತ್ತಾತ್ರೇಯನು ದಂಪತಿಗಳಿಗೆ ತನ್ನನ್ನು
ತಾನೇ ಕೊಟ್ಟವನಾಗುತ್ತಾನೆ ಅಂದರೆ ಅನಸೂಯ ದಂಪತಿಗಳಿಗೆ ತನ್ನನ್ನು ತಾನೇ ಕೊಟ್ಟುಕೊಳ್ಳುತ್ತಾನೆ ಹಾಗೆ ಅತ್ರಿ ಮತ್ತು ಅನಸೂಯರ ಮಗನಾದ್ದರಿಂದ ಆತ್ರೇಯ ಎಂದು ಕರೆಸಿಕೊಳ್ಳುತ್ತಾರೆ ಜೊತೆಯಾಗಿ ದತ್ತಾತ್ರೇಯನಾಗುತ್ತಾನೆ ರಾಕ್ಷಸರ ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸಿದ್ದಾನೆ ಮಾತೆ ಮಹಾಲಕ್ಷ್ಮಿಯರನ್ನು ರಕ್ಷಿಸಿದ್ದಾನೆ ಕಾರ್ತಿಕೇಯ ಹಾಗೂ ಪ್ರಹ್ಲಾದನಿಗೆ ಜ್ಞಾನೋಪದೇಶವನ್ನು ಮಾಡಿದ್ದಾನೆ ಪ್ರತಿ ಹುಣ್ಣಿಮೆಯಂದು ಪಲ್ಲಕ್ಕಿ ಉತ್ಸವ ಇಲ್ಲಿ ಗಾಣಗಾಪುರದಲ್ಲಿ ನಡೆಯುತ್ತದೆ ಸದಾ ಭಕ್ತರಿಗೆ ಆಶೀರ್ವದಿಸಿ ಕಷ್ಟಗಳ ಪರಿಹಾರ ಮಾಡುತ್ತಾರೆ ಹಾಗೆ ತಿಳಿದಂತಹ ಇನ್ನೊಂದು ಕಥೆಯ ಪ್ರಕಾರ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಅತ್ರಿ ಮಹರ್ಷಿಗಳು ಘೋರವಾದ ತಪಸ್ಸನ್ನು ಆಚರಿಸಿ ಶಿವನನ್ನು ಮೆಚ್ಚಿಸಿ ಶಿವನೇ ತನಗೆ ಮಗನಾಗಿ ಹುಟ್ಟಿ ಬರಬೇಕೆಂದು ಪ್ರಾರ್ಥಿಸುತ್ತಾರೆ ಅದಕ್ಕೆ ಶಿವನು ಸಮ್ಮತಿಸಿ ದತ್ತಾತ್ರೇಯನ ರೂಪದಲ್ಲಿ ಮೂರು ಮುಖಗಳುಳ್ಳ ಮಗನಾಗಿ ಜನಿಸಿದರು ಗಾಣಗಾಪುರವನ್ನು ಶ್ರೀ ಗುರುಚರಿತ್ರೆ ಗ್ರಂಥದಲ್ಲಿ ಗಾಣಗಾಭವನ ಗಂಧರ್ವ ಭವನ ಗಂಧರ್ವಪುರ ಎಂದು ಉಲ್ಲೇಖಿಸಲಾಗಿದೆ ಇಂತಹ ಒಂದು ಗಾಣಗಾಪುರದ ಕ್ಷೇತ್ರದ ಸಂಕ್ಷಿಪ್ತ ಪರಿಚಯವನ್ನು ನಾನೀಗ ನಿಮಗೆ ಮಾಡಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಕಮೆಂಟ್ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು